ಹಾಯ್ ಫ್ರೆಂಡ್ಸ್ ಕೆಲವೊಂದು ಸಂದರ್ಭದಲ್ಲಿ ನಾವು ಟೈಮಿಗೆ ಸರಿಯಾಗಿ ಊಟ ಮಾಡುವುದಿಲ್ಲ ಅಥವಾ ಪದೇ ಪದೇ ತಿನ್ನೋದ್ರಿಂದ ಈ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಅಜೀರ್ಣವಾಗುತ್ತೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ತೊಂದರೆ ಬಂದರೂ ಅದಕ್ಕೆ ಮುಖ್ಯ ಕಾರಣ ಈ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಇರುವಂಥದ್ದು ಈ ರಕ್ತ ಶುದ್ಧಿ ಆಗದೆ ಇರುವುದು ಹೊಟ್ಟೆ ಭಾರ ಹೊಟ್ಟೆ ನೋವು ಎದೆ ಉರಿಯಾಗುವಂಥದ್ದು ವಾಕಾರಿಕೆ ಬರುವುದು ನಿಶ್ಶಕ್ತಿ ಭೇದಿಯಾಗುವುದು ಅಥವಾ ಯಾವುದೇ ತಿಂದರೂ ರುಚಿಯಾಗದಿರುವುದು ಇದೆಲ್ಲ ಅಜೀರ್ಣದಿಂದಲೇ ಆಗುವುದು ಹಾಗಾಗಿ ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು ಆದಷ್ಟು ಲಘು ಆಹಾರ ದ್ರವ ಆಹಾರ ಎಳನೀರು ನೀರು ಮಜ್ಜಿಗೆ ಸ್ವಲ್ಪ ಉಪ್ಪು ಹಾಕಿ ಕುಡಿಬೇಕು ಕ್ಯಾರೆಟ್ ಈ ರೀತಿ ಬೇಯಿಸಿದ ತರಕಾರಿಯ ನೀರು ಇದನ್ನೆಲ್ಲ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಏನೇ ತಿಂದರೂ ಅದನ್ನು ನಿಧಾನವಾಗಿ ಜಗಿದು ತಿನ್ನಿ ಕೆಲವೊಂದು ಮನೆಮದ್ದು ಮೊದಲಿಗೆ ಜೀರಿಗೆ ಒಂದರಿಂದ ಒಂದೂವರೆ ಟೇಬಲ್ ಅಷ್ಟು ಊಟದ ಮೊದಲು ತಿನ್ನಬೇಕು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ನಂತರ ಊಟ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಈ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ ಇನ್ನು ಆಹಾರ ಜೀರ್ಣ ಆಗದವರು ಊಟದ ನಂತರ ಈ ಅರ್ಧ ಟೇಬಲ್ ಸ್ಪೂನಷ್ಟಾದರೂ ಈ ಜೀರಿಗೆ ತಿನ್ನೋದ್ರಿಂದ ಜೀರ್ಣ ಬೇಗ ಆಗಿ ಆದಷ್ಟು ಬೇಗ ಹಸಿವಾಗುತ್ತೆ ಇನ್ನು ಪದೇ ಪದೇ ಅಜೀರ್ಣ ಆಗ್ತಿದ್ರೆ ಅಂಥವರು ಹುಣಸೆ ಹಣ್ಣಿಗೆ ಸ್ವಲ್ಪ ಪುದೀನ ಸೊಪ್ಪು ಕರಿಕಾಳು ಮೆಣಸು ಸ್ವಲ್ಪ ಲವಣ ಇದನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಚಟ್ನಿ ರೀತಿ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಈ ಅಜೀರ್ಣ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಹಾಗೂ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಕೆಲವೊಂದು ಸಲ ಹೊಟ್ಟೆಯಲ್ಲಿ ಕೆಲವು ಕಲ್ಮಶಗಳು ಹಾಗೆ ಉಳಿಯುತ್ತೆ ಅದರಿಂದಾಗಿ ರಕ್ತ ಅಶುದ್ಧಿಯಾಗುತ್ತೆ ಹಾಗಾಗಿ ಅಂಥವರು ದಂಟಿನ ಸೊಪ್ಪನ್ನು ಸೇವನೆ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಕಲ್ಮಶ ಉಳಿಯುವುದಿಲ್ಲ ಜೊತೆಗೆ ರಕ್ತ ಶುದ್ಧಿಯಾಗುತ್ತೆ ಯಾವುದೇ ರೂಪದಲ್ಲಿ ಪ್ರತಿದಿನ ಹಿಂಗನ್ನು ಉಪಯೋಗ ಮಾಡೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಅಂದರೆ ಯಾವುದೇ ರೀತಿಯ ಪಲ್ಯ ಮಾಡಿದ್ರೂ ಅದಕ್ಕೆ ಹಿಂಗನ್ನು ಬಳಸಿ ಅಥವಾ ಮಜ್ಜಿಗೆ ಕುಡಿಯುವಾಗ ಅದಕ್ಕೆ ಸ್ವಲ್ಪ ಹಿಂಗಾಕಿ ಕುಡಿಯಿರಿ ಇದರಿಂದಾಗಿ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಇನ್ನು ವಯಸ್ಸಾಗ್ತಾ ಬರುವಾಗ ಈ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಅಂಥವರು ತುಳಸಿ ಎಲೆ ಹಸಿ ಶುಂಠಿ ಅದ ಅದನ್ನು ಚೆನ್ನಾಗಿ ಜಜ್ಜಿ ಅದರ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಕುಡಿಯೋದ್ರಿಂದ ಈ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಇನ್ನು ಅಜೀರ್ಣ ಆದವರು ಊಟಕ್ಕಿಂತ ಮೊದಲು ಅರ್ಧ ಗ್ಲಾಸ್ ನೀರಿಗೆ ಒಂದು ಟೇಬಲ್ ಸ್ಪೂನ್ ಇಲ್ಲದಿದ್ದರೆ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗಷ್ಟಕ ಚೂರ್ಣ ಹಾಕಿ ಕುಡಿಯೋದ್ರಿಂದ ಈ ಅಜೀರ್ಣ ಹೋಗಿ ಜೀರ್ಣ ತುಂಬ ಆಗುತ್ತೆ ಅಥವಾ ಈ ಅರ್ಧ ಟೇಬಲ್ ಸ್ಪೂನಷ್ಟು ಚೂರ್ಣವನ್ನು ಒಂದು ತುತ್ತು ಅನ್ನಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ರೀತಿಯೂ ತಿನ್ಬೋದು ಈ ರೀತಿ ಮಾಡೋದ್ರಿಂದ ಈ ಅಜೀರ್ಣ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಇನ್ನು ಹೊಟ್ಟೆ ಭಾರ ಹೊಟ್ಟೆ ನೋವು ಮತ್ತು ಗ್ಯಾ ಆ್ಯಸಿಡಿಟಿ ಆಗಿರುವಂಥದ್ದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದ್ದರೆ ಹೊಟ್ಟೆ ರೀತಿ ರೀತಿಯಾಗಿದ್ದರೆ ಅಂಥವರು ಈ ಹಿಂಗಷ್ಟಕವನ್ನು ಯಾವಾಗ ಬೇಕಾದರೂ ಈ ಹಿಂಗಷ್ಟಕವನ್ನು ಒಂದು ಗ್ಲಾಸ್ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಕುಡಿಯೋದ್ರಿಂದ ಈ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಎಲ್ಲ ಪ್ರಾಬ್ಲಮ್ಸ ತಕ್ಷಣ ಕಡಿಮೆ ಆಗುತ್ತೆ ಇನ್ನು ಈ ಬೆಳ್ಳುಳ್ಳಿಯನ್ನು ಕೆಂಡಕ್ಕೆ ಹಾಕಿ ಸ್ವಲ್ಪ ಅದನ್ನು ಕಾಯಿಸಿ ಅದನ್ನು ಆ ರೀತಿ ತಿನ್ನೋದ್ರಿಂದ ಈ ಅಜೀರ್ಣ ಸಮಸ್ಯೆ ಕಡಿಮೆ ಆಗುತ್ತೆ ಇನ್ನು ಅರ್ಧ ಗ್ಲಾಸ್ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಹಾಕಿ ಸ್ವಲ್ಪ ಅಡುಗೆ ಸೋಡಾ ಹಾಕಿ ಕುಡಿಯೋದ್ರಿಂದ ಈ ಅಜೀರ್ಣದಿಂದ ಬಂದಿರುವಂತಹ ಯಾವುದೇ ಸಮಸ್ಯೆ ಇದ್ದರೂ ತಕ್ಷಣ ಕಡಿಮೆ ಆಗುತ್ತೆ ಇನ್ನು ಸೋಂಪು ಕಾಳಿನ ಟೀ ಮಾಡಿಕೊಂಡು ಪ್ರತಿದಿನ ಎರಡು ಹೊತ್ತು ಇಲ್ಲದಿದ್ದರೆ ಮೂರು ಹೊತ್ತು ಕುಡಿಯೋದ್ರಿಂದ ಈ ಅಜೀರ್ಣ ದೂರ ಆಗುತ್ತೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ ಮತ್ತು ಯಾವುದೇ ರೀತಿಯ ಬೇರೆ ಸಮಸ್ಯೆ ಇದ್ದರೂ ಸಹ ಅದು ತಕ್ಷಣ ಕಡಿಮೆ ಆಗುತ್ತೆ ಇನ್ನು ಬಿಸಿ ನೀರು ಒಂದು ಗ್ಲಾಸ್ ಬಿಸಿ ನೀರಿಗೆ ನಿಂಬೆ ರಸ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡ ಹಾಕಿ ಕುಡಿಯೋದ್ರಿಂದ ಈ ಅಜೀರ್ಣದಿಂದ ಬಂದಂತಹ ಯಾವುದೇ ರೀತಿಯ ಸಮಸ್ಯೆ ಅಂದರೆ ಹುಳಿ ತೇಗು ಹೊಟ್ಟೆ ಭಾರ ಆಗೋದು ಹೊಟ್ಟೆ ನೋವಿದ್ದರೂ ತಕ್ಷಣ ಕಡಿಮೆ ಆಗುತ್ತೆ ಇನ್ನು ತುಂಬಾ ಅಜೀರ್ಣ ಸಮಸ್ಯೆ ಇರುವವರು ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ನಿಂಬೆ ಹುಲ್ಲು ಮತ್ತು ಸ್ವಲ್ಪ ಓಂಕಾಳು ಸ್ವಲ್ಪ ಉಪ್ಪು ಇದನ್ನು ಹಾಕಿ ಚೆನ್ನಾಗಿ ಕಷಾಯ ರೀತಿ ಕುದಿಸ್ಬೇಕು ಆ ರೀತಿ ಕುದಿಸಿ ಇದನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಈ ಅಜೀರ್ಣ ಸಮಸ್ಯೆ ದೂರ ಆಗುತ್ತೆ ಇನ್ನು ಒಣ ಶುಂಠಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ತಗೊಂಡು ಸ್ವಲ್ಪ ನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಬೇಕು ಕುದಿಸಿ ಶೋಧಿಸಿ ಕುಡಿಬೇಕು ಈ ರೀತಿ ಮಾಡೋದ್ರಿಂದ ಈ ಅಜೀರ್ಣದಿಂದ ಬರುವಂತಹ ಎಲ್ಲ ಸಮಸ್ಯೆ ದೂರಾಗಿ ಈ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಇನ್ನು ಪ್ರತಿದಿನ ಲವಂಗದ ಕಷಾಯ ಮಾಡಿ ಕುಡಿಯುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಇದು ರೋಗ ನಿರೋಧಕನೂ ಹೌದು ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಮೈಕೈ ನೋವಿದ್ರೆ ಯಾವುದೇ ರೀತಿಯ ಮೈಕೈ ನೋವಿದ್ರೂ ಇದು ಸರಿ ಮಾಡುತ್ತೆ ಇನ್ನು ಅಜೀರ್ಣದಿಂದಾಗಿ ಲೂಸ್ ಮೋಷನ್ ಸ್ಟಾರ್ಟ್ ಆದವರು ಈ ಸ್ವಲ್ಪ ಮೆತ್ತೆಯನ್ನು ಬಾಯಿಗೆ ಹಾಕಿ ನೀರು ಕುಡಿಯೋದ್ರಿಂದ ಈ ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ ಇಲ್ಲದಿದ್ದರೆ ಇದನ್ನು ಸ್ವಲ್ಪ ಪುಡಿ ಮಾಡಿ ಮತ್ತೆ ಒಂದು ಸ್ವಲ್ಪ ಪುಡಿ ಮಾಡಿ ಸ್ವಲ್ಪ ಟೀ ಪುಡಿ ಸಹ ಹಾಕಿ ಒಟ್ಟಿಗೆ ಕುಡಿಯೋದ್ರಿಂದ ಹೀಗೆ ಮಾಡೋದ್ರಿಂದ ಸಹ ವಿತಿನ್ ಫೈವ್ ಮಿನಿಟ್ ಒಳಗೆ ನಿಮ್ಮ ಲೂಸ್ ಮೋಷನ್ ಸ್ಟಾಪ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು